ಅಧ್ಯಕ್ಷತೆಯನ್ನು ವಹಿಸಿದಂತಹ ವೀರಣ್ಣ ಮತ್ತು ಎಲ್ಲರಿಗೂ ಕೂಡ ವಂದನೆಯನ್ನು ತಿಳಿಸುತ್ತಾ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ವಂದನೆಯನ್ನು ತಿಳಿಸುತ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಶರಣ ತಂದೆ ತಾಯಿಗಳಿಗೂ ಕೂಡ ನನ್ನ ವಂದನೆ. ಯಾಕಪ್ಪ ಅಂತಂದ್ರೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ನಮಗೆ. ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂತಹ ಒಬ್ಬರು ಇಲ್ಲಿ ಬಂದು ನೇಮಕ ಆಯಿತು. ನನಗೆ ಎಲ್ಲಿ ಸಿಗಲಿಲ್ಲ, ಸೀಟ್ ಸಿಗಲಿಲ್ಲ. ನನಗೆ ಸಿಕ್ಕಿದ್ದೇ ಬಸವನ ಭಾಗವತ ಅಂದ್ರೆ ಈ ಬಸವ ಜನ್ಮಭೂಮಿಗೆ ಬಂದು ನೀ ಕಲಿ ಅಂತ ಹೇಳುವಂತ ಅಂಶ ಇಲ್ಲಿ ನನಗೆ ಜಾಸ್ತಿ ಕಂಡು ಬಂದಿದೆ. ನನ್ನಿಂದ ಇಲ್ಲಿ ಈ ಭೂಮಿಗೆ ಸಿಗೋದಕ್ಕಿಂತ ಈ ಭೂಮಿಯಿಂದ ನನಗೆ ಜಾಸ್ತಿ ಸಿಗ್ತಾ ಇದೆ. ಅದೇ ಈಗ ನಾನು ನಿಮ್ಮ ಮುಂದೆ ನಿಂತಿರೋದು. ಇದು ಎರಡನೇ ಬಾರಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತುತವಾಗಿ ನಾನು ನಿಮ್ಮ ಅನುಭವದ ಮುಂದೆ ನನ್ನ ವಯಸ್ಸೂ ಆಗಿಲ್ಲ. ನಿಮಗೆ ಎಷ್ಟು ಅನುಭವ ಆಗಿದೆ ನೋಡಿ, ಅಷ್ಟು ನನಗೆ ವಯಸ್ಸು ಕೂಡ ಆಗಿಲ್ಲ. ಆದರೂ ಕೂಡ ನೀವು ಸಾಗರದಷ್ಟು ಜ್ಞಾನವನ್ನು ಹೊಂದಿದ್ದೀರಿ. ಅದರಲ್ಲಿ ಒಂದು ಹನಿಯ ಜ್ಞಾನವನ್ನು ನಾನು ಇಂದು ನಿಮ್ಮ ಮುಂದೆ ನಾನು ಹೇಳಕ್ ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿನಿ ನಾನು. ಆ ವಿದ್ಯಾರ್ಥಿನಿಗೆ ಒಂದು ಅವಕಾಶವನ್ನು ಕೊಟ್ಟು ಈ ಜನ್ಮಭೂಮಿ ಅರ್ಥ ಏನು, ಈ ಜನ್ಮಭೂಮಿಯ ಮಹತ್ವವೇನು, ಈ ಒಂದು ಬಸವ ಜನ್ಮಭೂಮಿಯಿಂದ ಅವಳು ತಿಳ್ಕೊಂತ ಮಹತ್ವ ಜಾಸ್ತಿ ಇದೆ ಅಂತಂದು ಹೇಳಿ ನನಗೆ ಏನು ಅವಕಾಶ ಕೊಟ್ಟಿದ್ರಲ್ಲ, ನಿಮ್ಮ ಎಲ್ಲಾ ಪಾದ ಅರವಿಂದಗಳಿಗೆ ನನ್ನ ಧನ್ಯವಾದಗಳನ್ನ. ರಚನಕಾರ ಸಾಹಿತ್ಯಕ್ಕೆ ಕೊಡುಗೆಯನ್ನ ಏನೆಲ್ಲ ಕೊಟ್ಟಿದ್ದಾರೆ. ನೀವು ಕೂಡ ಶರಣ ದಂಪತಿಗಳು. ನಾನೀಗ ಒಂದು ಒನ್ ಅವರ್ ಮುಂಚಿತವಾಗಿ, ಒಂದ್ ತಾಸಿನ ಮುಂಚಿತವಾಗಿ ಬಂದೆ. ಬರ್ಬೇಕಾದ್ರೆ ಶರಣ ದಂಪತಿಗಳು ಕೂಡ ಬಂದು ಈ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ವ್ಯವಸ್ಥಿತವಾಗಿ ಬಳಸ್ತಕ್ಕಂತಿದ್ರಲ್ಲ, ಅದನ್ನ ನನಗೆ ನೋಡಿ ಅದ್ಭುತ ಅನಿಸ್ತು. ನೋಡ್ರಿ, ನಾವು ಈಗಿನ ಪರಿಸ್ಥಿತಿಯಲ್ಲಿ ಹೆಂಗೆ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ, ಗಂಡ ಒಂದು ಮಕ್ಕಳು ಒಳಗಿರ್ತಾನೆ, ಹೆಂಡತಿ ಒಂದು ಮಕ್ಕಳು ಒಳಗಿರ್ತಾರೆ, ಅವ್ರು ಕಂಡ್ರೆ ಇವ್ರಿಗೆ ಆಗಲ್ಲ, ಇವ್ರಿಗಂದ್ರೆ ಅವ್ರಿಗೆ ಆಗಲ್ಲ ಅಂತ ಪರಿಸ್ಥಿತಿ ಒಳಗೆ. ಯಾಕ ಏ ನನ್ನ ಕೆಲಸ ಇದೆ ಸರಿಯಪ್ಪ, ನಿಮ್ದು ಕೆಲಸ ನೀ ಮಾಡ್ಕೊಂಡು ಹೋಗು. ಹಿಂಗೆ ಗಂಡ ಈ ರೀತಿ ಅಂತಿರ್ತಾರೆ, ಹೇಳಿ ರೀ ನಂದು ಏನ್ ಕೆಲಸ ಅದ, ನನಗೆ ಮಾಡಕ್ಕಾಗಲ್ಲ, ನಿಮ್ ಕೆಲಸ ನೀವೇ ಮಾಡ್ಕೊಂಡು ಹೋಗಿ ಅಂತ ಅನ್ನುವಂತ ಪರಿಸ್ಥಿತಿ ಈಗಿನ ಒಂದು ಆಧುನಿಕ ಯುಗದಲ್ಲಿ ಇದೆ. ಅಂತ ಸಂದರ್ಭದಲ್ಲಿಯೂ ಕೂಡ ಒಂದು ಶರಣ ದಂಪತಿಗಳು ಈ ಬಸವ ಜನ್ಮಭೂಮಿಯಲ್ಲಿ ಈ ವಚನ ಸಾಹಿತ್ಯಕ್ಕೆ ನೀವು ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದೀರಿ ಅನ್ನೋದು ಒಂದು ನನ್ನ ಭಾವನೆ. ಈ ಶರಣ ದಂಪತಿಗಳ ಬಗ್ಗೆ ನಾವು ಹಿಂದೆ ನಡೆದಂತಹದ್ದುಗಳನ್ನ ನಾವು ನೋಡಿಲ್ಲ, ಕೇಳಿ ಅಧ್ಯಯನ ಮಾಡಿ ತಿಳ್ಕೊತೀವಿ. ಬಟ್ ನೀವು ನನಗೆ ಕಣ್ಣಿಗೆ ಕಂಡಿದ್ರು. ಅಂತ ಒಂದು ಶರಣ ದಂಪತಿಗಳ ಬಗ್ಗೆ ನಾ ಒಂದೆರಡು ದಂಪತಿಗಳ ಬಗ್ಗೆ ನಿಮ್ಮ ಒಂದು ಅಂಶನೂ ನಾವು ಜಾಸ್ತಿ ನಾವು ಕಾಣಬಹುದು. ಈಗ ಒಂದೇದು ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಲ್ಲ, ಅವ್ರು ಎಷ್ಟು ಅನುಭವಿಗಳು. ಸರಳವಾದಂತಹ ವಚನದಲ್ಲಿ ಜೀವನದ ಸಾರ್ಥಕತೆಯನ್ನ ತೋರಿಸಿದಂತವ್ರು. ಪತಿ ಪತ್ನಿಯರು ಇಬ್ರು ಸೇರಿ ತಮ್ಮ ಕಾಯಕದಲ್ಲಿ ತೊಡಗಿ ಶಿವನಲ್ಲಿ ಒಂದು ಐಕ್ಯರಾದಂತವ್ರು. ಅಂತವರದನ್ನ ನಾವು ತಿಳ್ಕೊಳಕ್ ನಾವು ಎಷ್ಟಂದ್ರೆ ಆಳವಾದಂತಹ ಅಧ್ಯಯನ ಮಾಡಿರ್ಬೇಕು. ಆದ್ರೆ ನಾವು ಸ್ವಲ್ಪ ಮಟ್ಟಿಗೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ತಿಳ್ಕೊಂಡಿದ್ದೆ. ಅದಕ್ಕೋಸ್ಕರ ನಿಮ್ ಮುಂದೆ ನಿಲ್ಬೇಕಾದ್ರೆ ಸ್ವಲ್ಪ ನನಗೆ ಭಯ. ಆದ್ರೂ ಕೂಡ ನನ್ನಲ್ಲಿ ನಾ ಅನ್ಕೊಂಡು ಬಂದಿರ್ತಕ್ಕಂತಹ ಒಂದು ವಿಷಯಗಳನ್ನು ಅಂದ್ರೆ ಪ್ರಸ್ತುತ ಪಡಿಸ್ತೀನಿ. ನೋಡಿ, ಅವ್ರ ಒಂದು ವಚನವನ್ನ ಹೇಳ್ತಾರೆ. ಸತಿಪತಿಗಳಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳಂದಾಗದವನ ಭಕ್ತಿ ಅಮೃತದಳು ವಿಷ ಬೆರದಂತೆ ಕಾಣ ರಾಮ. ಸತಿಪತಿ ಇಬ್ಬರು ಇರ್ತಕ್ಕಂತಹ ಭಕ್ತಿ ದೇವರಿಗೆ ಸರ್ವಶ್ರೇಷ್ಠ ಆಗುತ್ತೆ. ನೋಡ್ರಿ, ನಾವು ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕು.